ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸುವಂಥ ಪದಾರ್ಥ ಬಟಾಟೆ ಗೊಜ್ಜು. ಮೊದಲಿಗೆ ನಮಗೆ ಬೇಕಾದಂಥದ್ದು ಬಟಾಟೆ, ಅದನ್ನು ನಾನು ಬೇಯಲಿಕ್ಕೆ ಇಟ್ಕೊಂಡಿದ್ದೇನೆ ನೋಡಿ, ಎರಡು ಬಟಾಟೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ನಂತರ ಬೇಕಾದ ಸಾಮಗ್ರಿ ಅಂತ ಹೇಳಿದರೆ ಈರುಳ್ಳಿ, ಮೆಣಸು, ಉಪ್ಪು, ಮೊಸರು, ಸಾಸಿವೆ, ಉದ್ದಿನಬೇಳೆ ಮತ್ತು ಎಣ್ಣೆ, ಇಂಗು. ಚೆನ್ನಾಗಿ ಬೆಂದಂತಹ ಬಟಾಟೆಯ ನೀರನ್ನೆಲ್ಲ ಬಸಿದು ಅದಕ್ಕೆ ತಣ್ಣೀರನ್ನು ಹಾಕಿ ಇಟ್ಟಿದ್ದೇನೆ, ಅಂದರೆ ಅದು ತಣ್ಣಗೆ ಆಗಲಿಕ್ಕೆ. ಆ ಟೈಮಲ್ಲಿ ನಾವೇನು ಮಾಡುವ ಅಂತೇಳಿದರೆ ಈರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡು ಬರೋಣ ನೋಡಿ. ಎರಡೂ ಸೈಡನ್ನು ತೆಗೆದನ್ನು ಚೆನ್ನಾಗಿ ಸಿಪ್ಪೆಯನ್ನೆಲ್ಲ ಸುಲಿದು ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು, ತುಂಬ ದೊಡ್ಡದು ಮಾಡಬಾರ್ದು ನೋಡಿ. ಈ ರೀತಿಯಾಗಿ ಕಟ್ ಮಾಡಿ ಹೀಗೆ ಇಟ್ಕೊಳ್ಳಿ. ನಂತರ ನಾವೇನು ಮಾಡಬೇಕು ಅಂತೇಳಿದರೆ ಇದರ ಸಿಪ್ಪೆಯನ್ನು ತೆಗಿಬೇಕು, ಅಂದರೆ ತಣ್ಣೀರಲ್ಲಿ ಇತ್ತಲ್ಲ ಅದರಿಂದಾಗಿ ತಣ್ಣಗೆ ಆಗಿದೆ. ಅದರ ಸಿಪ್ಪೆಯನ್ನೆಲ್ಲ ಸುಲಿದುಕೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಯಾಕೆ ಅಂತೇಳಿದರೆ ಅದು ದೊಡ್ಡ ದೊಡ್ಡ ಪೀಸಾಗಿ ಸಹ ನಮ್ಮ ಬಾಯಿಗೆ ಸಿಗಬಾರ್ದು, ಅದರಿಂದಾಗಿ ಅದನ್ನು ಚೆನ್ನಾಗಿ ನೋಡಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅದೇ ರೀತಿ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನು ಹಾಕಿ ಮೊದಲಿಗೆ ಒಂದ್ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂತೇಳಿದರೆ ಉಪ್ಪು ಅಲ್ಲಲ್ಲಿ ನಿಲ್ಲಬಾರ್ದು, ಅದರಿಂದಾಗಿ ಅದರ ಜೊತೆಯಲ್ಲಿ ಅದಕ್ಕೆ ನಾವು ಮೊಸರನ್ನು ಹಾಕಬೇಕು. ಮೊಸರು ಯಾವತ್ತು ಹುಳಿ ಇರಬಾರ್ದು, ಇಂಥ ಪದಾರ್ಥ ಮಾಡುವಂಥ ಟೈಮಲ್ಲಿ ಮೊಸರು ಹುಳಿ ಇರಬಾರ್ದು. ಮತ್ತು ಗೊಜ್ಜಿನ ಹದವನ್ನು ನೋಡಿಕೊಂಡು ಪುನಃ ಸ್ವಲ್ಪ ಮೊಸರನ್ನು ಹಾಕಿ, ಯಾಕೆ ಅಂತೇಳಿದರೆ ತುಂಬ ಗಟ್ಟಿ ಸಹ ಇರಬಾರ್ದು, ಅದು ತುಂಬ ನೀರು ಸಹ ಇರಬಾರ್ದು. ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ಕೊಂಡಿದ್ದೇನೆ, ಯಾಕೆ ಅಂತೇಳಿದರೆ ತುಂಬ ಗಟ್ಟಿ ಕಾಣ್ತದೆ, ಅದರಿಂದಾಗಿ ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಚೆನ್ನಾಗಿ ಬೆರೆಸಿ ಅದಕ್ಕೆ ಈಗ ಒಗ್ಗರಣೆ ಹಾಕಬೇಕು ನೋಡಿ. ಒಗ್ಗರಣೆಗೆ 2 ಟೀಸ್ಪೂನ್ನಷ್ಟು ತೆಂಗಿನೆಣ್ಣೆಯನ್ನು ತಗೊಂಡಿದ್ದೇನೆ. ತೆಂಗಿನೆಣ್ಣೆಯಲ್ಲಿ ಒಗ್ಗರಣೆ ಮಾಡಿದರೆ ಇದಕ್ಕೆ ರುಚಿ ಜಾಸ್ತಿ. ನಂತರ ಉದ್ದಿನಬೇಳೆ 1/4 ಸ್ಪೂನಿನಷ್ಟು ಉದ್ದಿನಬೇಳೆ, ಅದು ಉದ್ದಿನಬೇಳೆ ಕೆಂಪಾದ ನಂತರ ನಾವೇನು ಮಾಡಬೇಕು ಅಂತ ಹೇಳಿದರೆ ತೆಗೆದಿಟ್ಟುಕೊಂಡಂತಹ ಸಾಸಿವೆ ಮತ್ತು ಕೆಂಪು ಮೆಣಸನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಅದು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಇಂಗನ್ನು ಹಾಕಿ ಅದನ್ನು ಸಹ ಒಂದೆರಡು ಸಲ ಆಚೆ ಈಚೆ ಮಾಡಿ ಈ ನಾವು ಮಾಡಿಟ್ಕೊಂಡಂತಹ ಗೊಜ್ಜಿಗೆ ಒಗ್ಗರಣೆಯನ್ನು ಕೊಟ್ಕೊಳ್ಬೇಕು. ಇನ್ನೊಂದೇನು ಅಂತ ಹೇಳಿದರೆ ಫ್ರೆಂಡ್ಸ್, ನಮಗೆ ಈ ಬಟಾಟೆ ಗೊಜ್ಜಿಗೆ ಈರುಳ್ಳಿ ಹಾಕದೆ ಸಹ ಈ ಗೊಜ್ಜನ್ನು ಮಾಡ್ಬೋದು. ಇದು ಎರಡೂ ರೀತಿಯಲ್ಲೂ ಮಾಡಿದರೂ ಬಹಳ ರುಚಿಕರವಾದಂತಹ ಗೊಜ್ಜು ಇದಾಗಿರ್ತದೆ.